ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ತಾವು ಈಗಾಗಲೇ ಪೊಲೀಸ್ ಏನು ಪಿ ಎಸ್ ಐ ಹುದ್ದೆಯನ್ನು ಕರೆದಿದ್ದಾರೆ ಸೊ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ವಿಶೇಷ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಏನಪ್ಪ ಅಂತಂದರೆ ಟಾರ್ಗೆಟ್ ಪಿ ಎಸ್ ಐ ಸೊ ಐದುನೂರ ನಲ್ವತ್ತೈದು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾಲ್ಕುನೂರ ಎರಡು ಪೋಸ್ಟ್ಗಳನ್ನು ಕೂಡ ಕಾಲ್ಫರ್ ಮಾಡಿದ್ದಾರೆ ಸೊ ಎರಡಕ್ಕೂ ಕೂಡ ಅರ್ಜಿಯನ್ನು ಹಾಕಿದ್ದೀರಾ ತಾವೆಲ್ಲ ಹಾಕಿ ಅದೋ ಒಂದು ನಿಟ್ಟಿನಲ್ಲಿ ತಾವು ಇವಾಗಲೇ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ ಆದರೆ ಈ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ವಿಶೇಷ ಒಂದು ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಅದು ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ತಿಂಗಳ ಈ ಒಂದು ಆನ್ಲೈನ್ ಪಿ ಎಸ್ ಐ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಕ್ರ್ಯಾಶ್ ಕೋ ಕ್ರ್ಯಾಶ್ ಕೋರ್ಸಿನ ಒಂದು ವಿಶೇಷತೆ ಏನಿದೆ ಸೊ ಏನೆಲ್ಲ ನಾವಲ್ಲಿ ನಿಮಗೆ ಕವರ್ ಮಾಡಿಕೊಡ್ತವೆ ಅನ್ನೋದನ್ನು ನೋಡೋದಾದರೆ ಸೊ ಪಿ ಎಸ್ ಐ ರಿಟರ್ನ್ ಎಕ್ಸಾಮ್ ನಿಮ್ಗಾಗಲೇ ಗೊತ್ತಿದೆ ಫಸ್ಟ್ ಪೇಪರ್ ಏನಿರುತ್ತೆ ಐವತ್ತು ಅಂಕಗಳದ್ದು ಒಂದು ಫಸ್ಟ್ ಪೇಪರ್ ಇರುತ್ತೆ ನಿಮಗೆ ಫಿಫ್ಟಿ ಅಂಕಗಳದ್ದು ಸೊ ಇದನ್ನು ಬಿಡಿಸ್ಬೇಕಾರೆ ಡೋರೇಷನ್ ಒನ್ ತಾಸು ಮೂವತ್ತು ನಿಮಿಷ ಓಕೆ ಒಂದೂವರೆ ಗಂಟೆಯಲ್ಲಿ ಬಿಡಿಸ್ಬೇಕಾಗುತ್ತೆ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಈ ಪಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳಿಗೆ ಸಂಪೂರ್ಣವಾದ ಒಂದು ವಿಶ್ಲೇಷಣೆಯೊಂದಿಗೆ ಸೊ ಈ ಏನು ಸಬ್ಜೆಕ್ಟ್ ಬರ್ತಾವಲ್ಲ ಸೊ ಈ ಪ್ರಬಂಧ ಆಗಿರ್ಬೋದು ಈ ಪ್ರಬಂಧದ ಬಗ್ಗೆ ಆಗಿರ್ಬೋದು ಇದು ನಿಮಗೆ ಇಪ್ಪತ್ತು ಅಂಕಗಳ ತಮಗೆಲ್ಲ ಗೊತ್ತಿದೆ ಸೊ ಈ ಪ್ರಬಂಧ ಬಗ್ಗೆ ಡಿಸ್ಕಶನು ಮಾಡಲ್ ಒಂದು ಎಸ್ಸೆಗಳನ್ನು ನಿಮಗೆ ಕೊಡೋದಾಗಿರ್ಬೋದು ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷು ಟ್ರಾನ್ಸ್ಲೇಷನ್ ಆಗಿರ್ಬೋದು ಸೊ ಅದರ ಮೇಲೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿರ್ಬೋದು ಇದು ಕೂಡ ನಿಮಗೆ ಹತ್ತು ಅಂಕಗಳು ಇಲ್ಲಿಯೂ ಹತ್ತು ಅಂಕಗಳು ಒಟ್ಟಾರೆ ಈ ಟ್ರಾನ್ಸ್ಲೇಷನ್ ವಿಭಾಗಕ್ಕೆ ಇಪ್ಪತ್ತು ಅಂಕಗಳು ಇರ್ತವೆ ಒಂದು ಕನ್ನಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ ಅದನ್ನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿಸ್ಬೇಕು ಅದ್ರ ಜೊತೆಗೆ ಇಂಗ್ಲೀಷ್ ಅನ್ನು ಕೊಟ್ಟಿದ್ದನ್ನು ಕನ್ನಡಕ್ಕೆ ನಿಮಗೆಲ್ಲ ಗೊತ್ತಿದೆ ಈಗ ಸೊ ಈ ಒಂದು ನಿಟ್ಟಿನಲ್ಲಿ ಯಾವ ಥರ ನಾವು ಅಕ್ಯಾಬುಲರಿಯನ್ನು ಬಿಲ್ಡ್ ಮಾಡ್ಕೋಬೇಕು ಈ ಟ್ರಾನ್ಸ್ಲೇಷನ್ನಿಗೆ ಯಾವ ಥರ ಗ್ರಾಮರನ್ನು ಸ್ಟಡಿ ಮಾಡಬೇಕು ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಟ್ರಾನ್ಸ್ಲೇಷನ್ ಹೇಳುವವರು ಶಿಕ್ಷಕರು ನಿಮಗೆ ಹೇಳ್ತಾರೆ ಹೇಳ್ತಾ ಇದಾರೆ ಸೊ ಅದರ ಜೊತೆಗೆ ಈ ಪ್ರಿಸೆ ರೈಟಿಂಗ್ ಇರುತ್ತೆ ಇದು ಕೂಡ ನಿಮಗೆ ಪ್ರಿಸೆ ರೈಟಿಂಗು ಟೆನ್ ಅಂಕಗಳಿಗೆ ಬರುತ್ತೆ ಟೋಟಲ್ ಒಟ್ಟಾರೆ ಐವತ್ತು ಅಂಕಗಳಿಗೆ ಈ ಒಂದು ಪಶ್ಟ್ ಪೇಪರ್ ನಿಮಗೆ ಇರುತ್ತೆ ಸೊ ಈ ಪಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಇಬ್ಬರು ಶಿಕ್ಷಕರು ನಿಮಗೆ ನೀಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಹೆಸರಾಂತ ಶಿಕ್ಷಕರಾದಂಥ ಏನು ಟ್ರಾನ್ಸ್ಲೇಷನ್ ಹೇಳ್ತಾ ಇರುವಂಥ ವಿಜೇಂದ್ರ ಮಹೇಶಿ ಸರು ಈಗಾಗಲೇ ನಾವು ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದು ತಮ್ಮ ಅದ್ಭುತ ಒಂದು ಬೆಂಬಲವೂ ಕೂಡ ಅಥವಾ ಸಿಕ್ಕಿದೆ ಅದು ಪಸ್ಟ್ ಪೇಪರ್ಗೆ ಮಾತ್ರ ಮಾಡಿದ್ವಿ ಇವಾಗ ನಾವು ಫಸ್ಟ್ ಪೇಪರ್ ಸಮೇತ ಸೆಕೆಂಡ್ ಪೇಪರ್ ಎರಡೂ ಕೂಡಿ ಪಿ ಎಸ್ ಐಗೆ ಸಂಪೂರ್ಣ ಟಾರ್ಗೆಟ್ ಪಿ ಎಸ್ ಐ ಎಂಬ ಒಂದು ಶೀರ್ಷಿಕೆಯೊಂದಿಗೆ ನಾವು ನಿಮಗೆ ಈ ಒಂದು ಕೋರ್ಸನ್ನು ಕೊಡ್ತಾ ಇದ್ದೀವಿ ನಮ್ಮ ವಿಜೇಂದ್ರ ಮಹೇಶಿ ಸರ್ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ತಾರೆ ಮತ್ತು ಪ್ರಿಸೆ ರೈಟಿಂಗು ಕೂಡ ಕವರ್ ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಬಂಧ ನಮ್ಮ ನೇತ್ರಾವತಿ ಮೇಡಮು ಪ್ರಬಂಧವನ್ನು ಹೇಳ್ತಾ ಇದ್ದಾರೆ ಸೊ ಈ ಇಬ್ಬರು ಶಿಕ್ಷಕರು ನಿಮಗೆ ಈ ಒಂದು ಪಸ್ಟ್ ಪೇಪರ್ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಿಮಗೆ ಸೊ ಹೀಗಾಗಿ ನೀವು ಪಸ್ಟ್ ಪೇಪರ್ ಲ್ಲಿ ಇನ್ನೊಮ್ಮೆ ವಿಷಯ ನೋಡೋದಾದರೆ ಎಸ್ ಎ ಬರುತ್ತೆ ಇಲ್ಲಿ ನಿಮಗೆ ಆರುನೂರು ಪದಗಳಿಗೆ ಮೀರದಂತೆ ಎಸ್ಸೆ ಅನ್ನು ಕೇಳ್ತಾನೆ ಸೊ ಅಂಥ ಎಸ್ಸೆಗಳು ಮಾಡಲ್ ಒಂದು ಹತ್ತು ಎಸ್ಸೆಗಳು ಅವನ್ನ ಯಾವ ಥರ ಬರೀಬೇಕು ಏನು ಅವಕ್ಕೆ ಕೀ ಪಾಯಿಂಟನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ನೇತ್ರಾವತಿ ಮೇಡಮ್ ಅವನ ನೀಡ್ತಾರೆ ಇನ್ನು ಕನ್ನಡ ಟು ಇಂಗ್ಲೀಷ್ ಹೆಂಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಇಂಗ್ಲೀಷ್ ಟು ಕನ್ನಡ ಹೆಂಗೆ ಬರಿಬೇಕು ಅದ್ರ ಜೊತೆಗೆ ಪ್ರಿಸರ್ ರೈಟಿಂಗನ್ನು ಹೆಂಗೆ ಸಂಕ್ಷಿಪ್ತಗೊಳಿಸಬೇಕು ಸೊ ಇದೆಲ್ಲ ಕುರಿತು ಮಾಹಿತಿಯನ್ನು ಸಂಪೂರ್ಣ ಈ ಐವತ್ತು ಅಂಕಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಇಬ್ಬರು ಶಿಕ್ಷಕರು ನಿಮಗೆ ನೀಡ್ತಾ ಇದ್ದಾರೆ ಸೊ ಸೊ ಈ ಒಂದು ಡೋರೇಷನ್ ಏನಿರುತ್ತೆ ಅಂತಂದರೆ ನಿಮಗೆ ಒಂದು ಮಂತದ್ದಾಗಿರ್ತದೆ ಯಾಕಂತಂದರೆ ಫಸ್ಟ್ ಪೇಪರ್ ಜೊತೆಗೆ ಸೆಕೆಂಡ್ ಪೇಪರ್ನು ಕೂಡ ನಾವು ಕವರ್ ಇದ್ದೇವೆ ಬ್ರೀಪಮ್ಗೆ ಸೊ ಪಿ ಎಸ್ ಐನ ಸೆಕೆಂಡ್ ಪೇಪರ್ ನೋಡೋದಾದರೆ ಇಲ್ಲಿ ನಿಮಗೆ ನೂರ ಐವತ್ತು ಅಂಕಗಳಿಗೆ ಕರೆದಿರ್ತಾರೆ ನಿಮಗೆ ನೂರ ಐವತ್ತು ಅಂಕಗಳಿಗೆ ಕೇಳಿರ್ತಾರೆ ಈ ಎಲ್ಲ ಪೇಪರ್ಸ್ಗಳನ್ನು ಸೊ ಈ ನೂರ ಐವತ್ತು ಅಂಕಗಳಿಗೆ ಇದನ್ನೂ ಬಿಡಿಸ್ಲಿಕ್ಕೆ ನಿಮಗೆ ಒಂದು ಒಂದು ನಿಮಿಷ ಸಾರಿ ಒಂದು ತಾಸು ಮೂವತ್ತು ನಿಮಿಷಗಳವರೆಗೆ ಟೈಮ್ ಬೇಕಾಗುತ್ತದೆ ಓಕೆ ಸೊ ಇಲ್ಲಿ ಯಾವ ಥರ ಇರುತ್ತೆ ಇಲ್ಲಿ ನಿಮಗೆ ಮಲ್ಟಿಪೈ ಚಾಯ್ಸ್ ಕ್ವಶನ್ಸ್ ಕರೀತಾನೆ ಅಂದರೆ ಒಂದು ಪ್ರಶ್ನೆ ಕೊಟ್ಟು ನಾಲ್ಕು ಆನ್ಸರನ್ನು ನೀಡಿರ್ತಾನೆ ಕೋ ಇದು ಆನ್ಸರನ್ನು ಹತ್ರೊಳಗಿಂದ ಒಂದು ಆನ್ಸರನ್ನು ಟಿಕ್ ಮಾಡಬೇಕು ಸೊ ಇಲ್ಲಿ ಮಲ್ಟಿಪೈ ಚಾಯ್ಸ್ ಕ್ವಶನ್ಸ್ ಇರ್ತವೆ ಇಲ್ಲಿ ಒಟ್ಟು ನೂರು ಕ್ವಶನ್ಸ್ ಇರ್ತವೆ ಒಂದು ನೂರು ಪ್ರಶ್ನೆಗಳು ಬಂದಿರ್ತವೆ ನಿಮಗೆ ಈ ಒಂದು ನೂರು ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈ ಅಂಕ ಅಂತಂದರೆ ಒಂದು ನೂರ ಐವತ್ತು ಅಂಕಗಳ ಒಂದು ಸೆಕೆಂಡ್ ಪೇಪರ್ ಇರುತ್ತೆ ನಿಮಗೆ ಸೊ ನೂರ ಐವತ್ತು ಅಂಕಗಳು ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ ಇರುತ್ತೆ ಇನ್ನು ಇದರೊಳಗೆ ಒಂದು ನೆಗೆಟಿವ್ ಅಂಕ ಇರುತ್ತೆ ನಿಮಗೆ ನೆಗೆಟಿವ್ ಅಂಕ ಎಷ್ಟು ಕಳೀತಾರೆ ಅಂತಂದರೆ ಜೀರೋ ಪಾಯಿಂಟ್ ತ್ರೀ ಸೆವೆಂಟಿ ಫೈವ್ ನೆಗೆಟಿವ್ ಅಂಕಗಳನ್ನು ಕಳೀತಾರೆ ನೀವು ಯಾವ ಆನ್ಸರನ್ನು ತಪ್ಪು ಮಾಡಿರ್ತೀರಿ ಯಾವ ಕ್ವಶನ್ಸ್ಗೆ ಆನ್ಸರನ್ನು ರಾಂಗ್ ಹಾಕಿರ್ತೀರಲ್ಲ ಆ ರಾಂಗ್ ಆನ್ಸರ್ನಲ್ಲಿ ಅಂದರೆ ನೀವು ಗಳಿಸಿದಂಥ ಅಂಕನಲ್ಲಿ ಒಂದು ಏನು ಮಾಡ್ತಾರೆ ಅಂತಂದರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂಕನ ಕಳಿಸ್ತಾರೆ ಉದಾಹರಣೆಗೆ ಹಾಗೆ ಕ್ಯಾಶುವಲ್ ಆಗಿ ಹೇಳಬೇಕಂತಂದರೆ ನಿಮಗೆ ಬೇರೆ ಒಂದು ಎಕ್ಸಾಮ್ಸ್ಗಳಿಗೆ ಕೆ ಪಿ ಎಸ್ ಸಿ ಜೀರೋ ಪಾಯಿಂಟ್ ಟು ಫೈ ಅಂತ ಕೇಳಿರ್ತಾರಲ್ಲ ಅಲ್ಲಿ ನಾಲ್ಕು ಒನ್ ಒನ್ ಬೈ ಫೋರ್ ಅಂದರೆ ನಿಮ್ಮ ನಾಲ್ಕು ಅಂಕಗಳು ಒಂದು ಅಂದರೆ ನಾಲ್ಕು ಆನ್ಸರ್ಗಳು ಏನಾರು ತಪ್ಪಾಗಿದ್ದರೆ ನೀವು ಗಳಿಸಿದಂಥ ಅಂಕನಲ್ಲಿ ಒಂದು ಅಂಕ ಹೋಗುತ್ತೆ ಆ ಥರ ಇಲ್ಲಿ ಮೂರು ಅಂಕ ಸಮಥಿಂಗು ಇಲ್ಲಿ ಕಟ್ ಮಾಡ್ತಾರೆ ಸೊ ಇದೊಂದು ಸೆಕೆಂಡ್ ಪೇಪರ್ನಲ್ಲಿ ಏನು ಬರುತ್ತೆ ಅಂತ ನೋಡೋದಾದರೆ ಸೆಕೆಂಡ್ ಪೇಪರ್ನಲ್ಲಿ ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ ನೂರ ಐವತ್ತು ಅಂಕಗಳಿಗೆ ಏನು ಕೇಳ್ತಾರೆ ಹಿಸ್ಟ್ರಿ ಕೇಳ್ತಾರೆ ಈ ಹಿಸ್ಟ್ರಿ ಮೇಲೆಂಥ ಕ್ವಶನ್ಸ್ ಏನು ಬರ್ತಾವಲ್ಲ ಈ ಹಿಸ್ಟ್ರಿ ಯಾವ ಥರ ಓದ್ಕೋಬೇಕು ಒಂದು ಲೆಸನ್ ಇಂಪಾರ್ಟೆಂಟ್ ಇದಕ್ಕೆ ಈ ಪಿ ಎಸ್ ಐಗೆ ಓಕೆ ನಮ್ಮದು ಉದ್ದೇಶ ಏನಿದೆ ಅಂತಂದರೆ ಟಾರ್ಗೆಟ್ ಪಿ ಎಸ್ ಐ ನೀವು ಈ ಎರಡೂ ಪೋಸ್ಟ್ಗಳನ್ನು ಏನು ಕರೆದಿದ್ದಾರಲ್ಲ ನಾ ಐದುನೂರ ನಲವತ್ತೈದು ಪೋಸ್ಟು ಮತ್ತು ನಾಲ್ಕುನೂರ ಎರಡು ಇವೆರಡರಲ್ಲಿ ಒಂದಾದರೂ ಉದ್ದೆಯನ್ನು ನೀವು ಪಡ್ಕೋಬೇಕು ಸೊ ಆ ನಿಟ್ಟಿನಲ್ಲಿ ಯಾವ ಥರ ಈ ಒಂದು ಕೋರ್ಸ್ ಸ್ಟ್ರಕ್ಚರನ್ನು ಮಾಡಿದ್ದೇವೆ ಅಂತಂದರೆ ಸೊ ಇಲ್ಲಿ ನಿಮಗೆ ಸೆಕೆಂಡ್ ಪೇಪರ್ ಬರುತ್ತೆ ಸಾಮಾನ್ಯ ಜ್ಞಾನ ಸೊ ಟೋಟಲ್ ಒನ್ನೂರ ಐವತ್ತು ಅಂಕಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇದರೊಳಗೆ ಹಿಸ್ಟ್ರಿ ಕ್ವಶನ್ಸ್ಗೆ ಕೇಳ್ತಾರೆ ಸೊ ಇಲ್ಲಿ ಹಿಸ್ಟ್ರಿಯೊಳಗೆ ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು ಮಧ್ಯಕಾಲೀನ ಆಗಿರ್ಬೋದು ಆಧುನಿಕದಾಗಿರ್ಬೋದು ಯುವಕರಲ್ಲಿ ಈ ಪಿ ಎಸ್ ಐ ನಾಲ್ಕು ಕಾಲೇಜಿಗೆ ತಕ್ಕಂಗೆ ಯಾವ ಥರ ಬರುತ್ತೆ ಕ್ವಶನ್ಸು ಆಮೇಲೆ ಈಗಾಗಲೇ ಏನಪ್ಪ ಅಂದರೆ ಯಾವನು ಕೇಳಿದಾನೆ ಮುಂದೆ ಆ ಒಂದು ಪ್ಯಾರಾಗ ಇದರೊಳಗೆ ಅದು ಚಾಪ್ಟರ್ನಲ್ಲಿ ಬರುವಂಥ ಕ್ವಶನ್ಸ್ ಸಂಭವನೀಯ ಕ್ವಶನ್ಸ್ ಹೆಂಗು ಸೊ ಇಂಥವೆಲ್ಲ ಸಂಪೂರ್ಣ ವಿಶ್ಲೇಷಣೆ ಏನೇನಪ್ಪ ಅಂತಂದರೆ ಹಿಸ್ಟ್ರಿ ಸರ್ ಮಾಡ್ತಾರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಕ್ವಶನ್ಸ್ ಏನಪ್ಪ ಅಂದರೆ ಈ ಪಿ ಎಸ್ ಎಕ್ಸಾಮ್ಸ್ನಲ್ಲಿ ಈ ಹಿಸ್ಟ್ರಿ ಮೇಲೆ ಕೇಳಿರ್ತಾರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಈಗ ಆಮೇಲೆ ಪ್ರೆಷರ್ಸು ಕೂಡ ಹಿಸ್ಟ್ರಿಗೆ ಎಷ್ಟು ಮಹತ್ವ ಕೊಡಬೇಕು ಬೇರೆ ವಿಷಯಗಳಿಗೆ ಯಾವ ಥರ ಮಹತ್ವ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಸೊ ನಿಮಗೆ ಹಿಸ್ಟ್ರಿಯನ್ನ <issions> ನಮ್ಮಲ್ಲಿ ಹೆಸರಾಂತ ಉಪನ್ಯಾಸಕರು ತಮಗೆಲ್ಲ ಗೊತ್ತಿದೆ ಮೋಹನ್ ಸಿಂಧೆ ಸರ್ ಅವರು ಈ ಮೋಹನ್ ಸಿಂಧೆ ಸರ್ ಅವರು ಏನಪ್ಪ ಅಂದರೆ ನಿಮಗೆ ಇತಿಹಾಸ ವಿಷಯದ ಬಗ್ಗೆ ನಿಮಗೆ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ಹೇಳ್ತಾರೆ ಅದರ ಜೊತೆಗೆ ಇನ್ನು ಜೋಗ್ರಫಿ ಈ ಜೋಗ್ರಫಿ ಸಬ್ಜೆಕ್ಟು ಇಲ್ಲೂ ಕೂಡ ಎಂಟರಿಂದ ಹತ್ತು ಹನ್ನೆರಡು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಈ ಜೋಗ್ರಫಿಯೊಳಗೆ ಇಲ್ಲಿ ಭೌಗೋಳಿಕ ಲಕ್ಷಣಗಳಾಗಿರ್ಬೋದು ಮತ್ತು ಫಿಸಿಕಲ್ ಜೋಗ್ರಫಿ ವರ್ಲ್ಡ್ ಜೋಗ್ರಫಿ ಆಮೇಲೆ ಇಂಡಿಯಾ ಮತ್ತು ಕರ್ನಾಟಕ ಜೋಗ್ರಫಿ ಈ ಸಂಪೂರ್ಣ ಜೋಗ್ರಫಿಯನ್ನು ನಿಮಗೆ ಒಂದು ಮಂತ್ನಲ್ಲಿ ಅಂದರೆ ಈ ಕ್ರಾಶ್ ಕೋರ್ಸ್ನಲ್ಲಿ ಈ ಏನು ಇಂಪಾರ್ಟೆಂಟ್ ಅದರೊಳಗೆ ಈಗ ಪ್ರಪಂಚದ ಒಂದು ನೋಡೋದಾದರೆ ಅದರೊಳಗೆ ಏನು ಇಂಪಾರ್ಟೆಂಟ್ ತೊಗೋಬೇಕು ಇ ಪಿ ಎಸ್ ಆಗಿ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಈ ಭೌಗೋಳಿಕ ಸಂಬಂಧಪಟ್ಟಂಗೆ ಯಾವ ಥರ ಕ್ವೆಶನ್ಸ್ ಬರ್ತವೆ ಅವ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರಿಕ್ಸ್ಗಳನ್ನು ನಮ್ಮ ಮಂಜುನಾಥ್ ಚಾಪಲ್ ಸರ್ ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳ ಒಂದು ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಮಂಜುನಾಥ್ ಜಾಗ್ರ ಇವರು ಯಾರು ಚಾಪಲ್ ಸರ್ ಅವರು ನಿಮಗೆ ಜೋಗ್ರಫಿಸ ಸಬ್ಜೆಕ್ಟನ್ನು ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ಹೇಳ್ತಾರೆ ಅದ್ರ ಜೊತೆಗೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಎಂಟರಿಂದ ಹನ್ನೆರಡು ಕ್ವಶನ್ಸ್ ಬರ್ತವೆ ಇದನ್ನೂ ಕೂಡ ನಮ್ಮ ನೇತ್ರಾವತಿ ಮೇಡಮ್ ನಿಮಗೆ ಬೋಧನೆ ಮಾಡ್ತಾರೆ ಅದರ ಜೊತೆಗೆ ಇಂಡಿಯನ್ ಎಕನಾಮಿ ಈ ಇಂಡಿಯನ್ ಎಕನಾಮಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಐದರಿಂದ ಎಂಟು ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿದ್ದಾವೆ ಎಲ್ಲ ಪೇಪರ್ಸ್ಗಳಲ್ಲಿ ನೋಡೋದಾದರೆ ಒಂದು ಐದರಿಂದ ಎಂಟು ಕ್ವಶನ್ಸ್ಗಳು ಕೇಳಿದ್ದಾರೆ ಸೊ ಈ ಅರ್ಥಶಾಸ್ತ್ರವನ್ನು ನಮ್ಮ ಶಿವರಾಜ್ ಸರ್ ಶಿವರಾಜ್ ಸರ್ ಅವರು ನಿಮಗೆ ಇದನ್ನೊಂದು ಅರ್ಥಶಾಸ್ತ್ರ ಉಪನ್ಯಾಸವನ್ನು ನೀಡ್ತಾರೆ ಇನ್ನು ಜನರಲ್ ಸೈನ್ಸ್ ಅಂದರೆ ಇಲ್ಲಿ ಹಿಸ್ಟ್ರಿ ಇದು ಫಿಸಿಕ್ಸ್ ಕೆಮಿಸ್ಟ್ರಿ ನಮ್ಮ ಗಿರ್ಜಾ ಮೇಡಮ್ ಡಾಕ್ಟರ್ ಗಿರ್ಜಾ ಹಿರೇಮಠ್ ಮೇಡಮ್ ಅವರು ನಿಮಗೆ ಈ ಸೈನ್ಸ್ನಲ್ಲಿ ಕೇಳ್ತಾರೆ ಈಗ ಸಾಕಷ್ಟು ಕ್ವಶನ್ಸ್ಗಳು ಈ ಮೇಲೆ ಬರ್ತಾ ಇದೆ ಲಾಸ್ಟ್ ನೀವು ಏನು ಎಫ್ ಡಿ ಎಕ್ಸಾಮ್ಸನ್ನು ಅಟೆಂಡ್ ಆಗಿದ್ರಿ ಅಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಸೈನ್ಸ್ನಲ್ಲೇ ಇತ್ತು ಸೊ ಸೈನ್ಸ್ನಲ್ಲೂ ಕೂಡ ಜಾಸ್ತಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇದೆ ಈಗಿನ ಹಿಂದಿನ ಒಂದು ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ವಿಶ್ಲೇಷಣೆ ಮಾಡಿದಾಗ ಹತ್ತರಿಂದ ಹದಿನೈದು ಕ್ವೆಶನ್ಸ್ಗಳು ಈ ಸೈನ್ಸ್ ಮೇಲೆ ಬರೆದಿದ್ದಾವೆ ಇದನ್ನು ನಮ್ಮ ಯಾರು ನಮ್ಮ ಡಾಕ್ಟರ್ ಗಿರ್ಜಾ ಹಿರೇಮಠ ಮೇಡಮ್ ಅವರು ನಿಮಗೆ ಈ ಒಂದು ಕ್ರಾಸ್ ಕೋರ್ಸ್ನಲ್ಲಿ ಅವರು ಇದೊಂದು ಸಬ್ಜೆಕ್ಟನ್ನು ಅನ್ನು ಪಾಠ ಮಾಡ್ತಾರೆ ಅದ್ರ ಜೊತೆಗೆ ಮೆಂಟಲಿಬಿಲಿಟಿ ಈ ಮೆಂಟಲಿಬಿಲಿಟಿಯನ್ನು ಇದೂ ಕೂಡ ಹತ್ತರಿಂದ ಹನ್ನೆರಡು ಕ್ವಶನ್ಸು ಇಲ್ಲಿ ಇಬ್ಬರು ಶಿಕ್ಷಕರು ನಿಮಗೆ ಪಾಠವನ್ನು ಮಾಡ್ತಾರೆ ಒಬ್ಬರು ಶ್ರೀಶಲ್ ಪಾಟೀಲ್ ಸರ್ ಆಗಿರ್ಬೋದು ಮತ್ತು ನಿಂಗಪ್ಪ ಬೆರಾದಾರ್ ಸರ್ ಆಗಿರ್ಬೋದು ಇಬ್ಬರು ಶಿಕ್ಷಕರು ನಿಮಗೆ ಈ ಮೆಂಟಲಿಬಿಟಿ ಪಾಠವನ್ನು ಮಾಡ್ತಾರೆ ಅದರ ಜೊತೆಗೆ ಕರೆಂಟ್ ಅಫೇರ್ಸು ಮತ್ತು ಜಿ ಕೆ ಸೊ ಇದೇನು ಕರೆಂಟ್ ಅಫೇರ್ಸ್ ಜಿ ಕೆ ಅನ್ನು ನಮ್ಮ ಬಸವರಾಜ್ ಮಾಡೋಳಿ ಸರ್ ಆಗಿರ್ಬೋದು ರವಿ ನಾಯ್ಕರ್ ಸರ್ ಆಗಿರ್ಬೋದು ಸೊ ಇಬ್ಬರು ಟೀಚರ್ಸುಗಳು ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆದ್ ಬಗ್ಗೆ ಕ್ಲಾಸನ್ನು ನಡೀತಾರೆ ಇದು ಕೂಡ ನಿಮಗೆ ಎಂಟರಿಂದ ಹತ್ತು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ ಸೊ ಹತ್ತರಿಂದ ಹನ್ನೆರಡು ಈ ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸೊ ಅದ್ರ ಜೊತೆಗೆ ಈ ಕಂಪ್ಯೂಟರ್ ಮತ್ತು ಟೆಕ್ನಾಲಜಿ ಮೇಲೂ ಕೂಡ ಇತ್ತೀಚೆಗೆ ಏನಪ್ಪಾ ಅಂದರೆ ಒಂದು ಅಥವಾ ಎರಡು ಕ್ವಶನ್ಸು ಒಂದು ಮೂರು ಕ್ವಶನ್ಸ್ ಬರುವಂಥ ಬರ್ತಾ ಇದ್ದಾವೆ ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಈ ಕೋರ್ಸ್ ಕೋರ್ಸ್ನಲ್ಲಿಯೂ ಕೂಡ ನಿಮಗೆ ಈ ಕಂಪ್ಯೂಟರ್ ಮತ್ತು ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಇನ್ನು ಸ್ಕೀಮ್ಸ್ ಆಗಿರ್ಬೋದು ಈ ಏನು ಯೋಜನೆಗಳ ಮೇಲಾಗಿರ್ಬೋದು ಅವನ್ನೆಲ್ಲ ಈ ಏನು ಜಿ ಕೆ ಹೇಳೋರು ಹೇಳಪ್ಪ ಅಂದರೆ ಕವರ್ ಮಾಡ್ತಾರೆ ನಿಮಗೆ ಸೊ ಇದಿಷ್ಟು ಮಾಹಿತಿ ಏನಪ್ಪ ಅಂತಂದರೆ ಈ ನಮ್ಮಲ್ಲಿ ಏನು ಈ ಕ್ರ್ಯಾಶ್ ಕೋರ್ಸಿಗೆ ಅಟೆಂಡ್ ಆನ್ಲೈನ್ ಕ್ರ್ಯಾಶ್ ಕೋರ್ಸಿಗೆ ಒಂದು ಮಂತ್ದೇನು ಅಟೆಂಡ್ ಆಗ್ತಾ ಇದ್ದಾರಲ್ಲ ಇವರಿಗೆ ನಿಮಗೆ ಇದು ಸಂಪೂರ್ಣ ಪ್ಯಾಕೇಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಅದ್ರ ಜೊತೆಗೆ ನಿಮಗೆ ನೆಕ್ಸ್ಟು ನಾನು ನೋಡೋದಾದರೆ ಇಲ್ಲಿ ಮುಂದುವರೆದಂಗೆ ಏನು ಈ ಕೋರ್ಸದಲ್ಲಿ ಮತ್ತೇನು ವಿಶೇಷತೆ ಇದೆ ಸೊ ನಿಮ್ಮ ಒಂದು ಯಶಸ್ವಿಗಾಗಿ ನಮ್ಮ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮೂಲಕ ಇದೇನು ಟಾರ್ಗೆಟ್ ಪಿ ಎಸ್ ಐನ್ ಇಟ್ಕೊಂಡಿದ್ದೇವಲ್ಲ ಸೊ ಇದರಿಂದ ಮತ್ತೇನು ಸಿಗುತ್ತೆ ನಿಮಗೆ ಈ ಒಂದು ಕೋರ್ಸಿಂದ ಅಡ್ಮಿಷನ್ ತೊಗೋದ್ರಿಂದ ಅಂತ ನೋಡೋದಾದರೆ ನಿಮಗೆ ಎವ್ರಿ ಸಂಡೇ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಸೊ ಎವ್ರಿ ಸಂಡೇ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಅದು ಆನ್ಲೈನ್ ಓಕೆ ನೀವು ಆನ್ಲೈನಲ್ಲಿನ ಏನಪ್ಪ ಅಂದರೆ ನಿಮ್ಮ ಒಂದು ಸ್ಟಡಿ ಯಾವ ಥರ ಆಗಿದೆ ಇದನ್ನ ಎಷ್ಟು ನಾನು ಹಿಂದಿದ್ದೀನಿ ಸೊ ಒಂದು ಲೆವೆಲಿಗೆ ಬಂದಿದ್ದೀನಿ ಎಷ್ಟು ಮಾರ್ಕಸ್ ಬಂದಿದೆ ಸೊ ಇದನ್ನೆಲ್ಲನೂ ಏನಪ್ಪ ಅಂತಂದರೆ ನೀವು ಈ ಟೆಸ್ಟ್ ಮುಖಾಂತರ ತಿಳ್ಕೊಬೋದು ಇಲ್ಲಿ ಒಂದು ವಿಶೇಷತೆ ಒಂದು ಏನಪ್ಪ ಅಂದರೆ ಇಲ್ಲಿ ಪೇಪರ್ ಒನ್ ಇದೆ ಅದ್ರ ಜೊತೆಗೆ ಪೇಪರ್ ಸೆಕೆಂಡ್ ಇದೆ ಸೊ ಈ ಪೇಪರ್ ಒನ್ನನ್ನು ನಾವು ನಿಮಗೆ ಏನು ಬರೀಲಿಕ್ಕೆ ಕೊಡ್ತೀವಿ ನೀವು ಅದನ್ನು ಬರೆದು ಬಿಟ್ಟು ಅದನ್ನು ಪೊಟೋ ಮತ್ತೆ ನಮಗೇನಪ್ಪ ಅಂದ್ರೆ ರಿಟರ್ನ್ ಒಂದು ವಾಟ್ಸಪ್ ಒಂದು ಅದಕ್ಕೆ ಲಿಂಕು ಅದನ್ನೆಲ್ಲ ಕಳಿಸಿರ್ತೇವೆ ನಿಮಗೆ ಸೊ ಅದ್ರ ಮೂಲಕ ನೀವು ಕಳಿಸಿದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಮತ್ತೆ ಆ ಅದು ಅಲ್ಲಿ ಏನು ಸಜೆಷನ್ ಇದಾವೆ ಸೊ ಏನು ಇನ್ನೂ ಇಂಪ್ರೂವ್ಮೆಂಟ್ ಇದೆ ಅದನ್ನು ಕೂಡ ಏನಾದರೂ ಬರುವಂಥ ಬರೆದು ನಿಮಗೆ ಒಂದು ಮನದಟ್ಟು ಮಾಡುವಂಥ ಒಂದು ಒಂದು ಏನಪ್ಪ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನೀವು ಇದಕ್ಕೊಂದು ಸದುಪಯೋಗನ ಪಡ್ಕೊಳ್ಬೋದು ಅದ್ರ ಜೊತೆಗೆ ಇನ್ನು ಸೆಕೆಂಡ್ ಪೇಪರು ಇಲ್ಲಿ ನೂರ ಐವತ್ತು ಅಂಕಗಳಿಗಿರುತ್ತೆ ನಿಮಗಿದು ಇದು ಕ್ವಶನ್ಸು ಇದನ್ನೂ ಕೂಡ ನಾವು ಆನ್ಲೈನ್ ತಗೋತಾ ಇದ್ದೇವೆ ಈ ಥರ ಕೀ ಆನ್ಸರನ್ನು ಕೂಡ ನೀವು ಟೆಸ್ಟ್ ಮುಗಿದ ಮೇಲೆ ಕೊಡ್ತೀವಿ ನಿಮ್ಗೆ ಎಷ್ಟು ಮಾರ್ಕಸ್ ಬಂದಿದೆ ಯಾವ ಒಂದು ರೀ ಅನ್ನೋದನ್ನು ನೋಡ್ಕೋಬೋದು ಇದರ ಜೊತೆಗೆ ಮತ್ತೆ ಏನು ಮಾಡ್ತೇವೆ ಅಂತಂದರೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಏನು ಅಪ್ಡೇಟ್ ಬರುತ್ತಲ್ಲ ಅದನ್ನು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಅಥವಾ ಟೆಸ್ಟ್ ಫಾರ್ಮೇಟ್ನಲ್ಲಿ ನಿಮ್ಮೊಂದು ಗ್ರೂಪಿಗೆ ಹಾಕ್ತೀವಿ ಓಕೆ ಸೊ ನೀವೇನು ಕೋರ್ಸಿಗೆ ಜಾಯಿನ್ ಆಗ್ತಿರಲ್ಲ ನಿಮ್ಮದೇ ಆದಂಥ ಒಂದು ಗ್ರೂಪ್ ಇರುತ್ತೆ ಸೊ ಆ ಇಮೇಲ್ ಐ ಡಿಗಳಾಗಿರ್ಬೋದು ಆಮೇಲೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಈ ಥರ ಒಂದು ಕ್ರಿಯೇಷನ್ ಒಂದು ಗ್ರೂಪ್ ಇರುತ್ತೆ ಆ ಗ್ರೂಪಿಗೆ ಏನಪ್ಪ ಅಂದರೆ ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಪ್ರತಿದಿನ ನಾವು ಏನು ಅಪ್ಡೇಟ್ ಬರುತ್ತೆ ಈ ಒಂದು ಸೌಲಭ್ಯನೂ ಕೂಡ ಈ ಒಂದು ಕೋರ್ಸ್ ಮುಖಾಂತರ ನಿರಂತರವಾಗಿ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಇನ್ನು ಡೌಟ್ ಕ್ಲಿಯರೇಷನ್ ಅಂದರೆ ಡೌಟ್ ಕ್ಲಿಯರ್ ಸೆಷನ್ ಮೀನ್ಸ್ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದವು ಅಂದರೆ ನಾವು ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂದರೆ ಟು ಎನ್ ಏನು ಕ್ಲಾಸ್ ರೂಮ್ದ ಒಂದು ಏನು ವಾತಾವರಣ ಇದೆ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ನಾವು ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಈ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಈಗ ಪ್ರತಿ ವಿಷಯದ ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಡೌಟ್ ಡೌಟ್ಸ್ ಏನಾರು ಇದ್ದು ಅಂದರೂ ಕೂಡ ಇನ್ನು ಇಂಟ್ರ್ಯಾಕ್ಟ್ ಮಾಡ್ಬೋದು ಸರ್ಗಳ ಜೊತೆ ಕೇಳ್ಬೋದು ಸೊ ಅದೊಂದು ಮತ್ತೆ ಟೈಮ್ ಒಂದು ಟೈಮಿಂಗ್ ಫಿಕ್ಸ್ ಮಾಡುತ್ತೇವೆ ವಾರದಲ್ಲಿ ಏನಪ್ಪ ಅಂದರೆ ಆ ಟೈಮಿಂಗಕ್ಕೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಮ ಏನು ಕಮೆಂಟ್ಸ್ ಬರ್ತವೆ ಸೊ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡ್ಕೊಂಬಿಟ್ಟು ಏನಂದರೆ ಈ ಡೌಟ್ ಕ್ಲಿಯರೇಷನ್ ಕ್ಲಿಯರೇಷನ್ಸ್ ಸೆಕ್ಷನ್ಸ್ಗಳನ್ನು ಹಾಕೋತೇವೆ ಅದ್ರ ಜೊತೆಗೆ ಡೈಲಿ ಒಂದು ಕ್ವಿಜನ್ನು ನಿಮಗೆ ಕಂಡಕ್ಟ್ ಮಾಡ್ತೇವೆ ಡೈಲಿ ಕ್ವಿಜ್ ಅದು ಕೂಡ ನಿಮಗೆ ನಿಮ್ಮ ಒಂದು ಅಭ್ಯಾಸ ಕ್ರಮವನ್ನು ತೀಕ್ಷ್ಣಗೊಳಿಸ್ಲಿಕ್ಕೆ ನಾವು ಏನು ಇದ್ದೇವೆ ಅಂದರೆ ಈಗೇನು ಸಂಬಂಧಪಟ್ಟದ ಪ್ರಚಲಿತ ನಡೀತಾ ಇದ್ದಾವೆ ಅವ್ರ ಕುಡ್ದು ಏನೊಂದು ಕ್ವಶನ್ ರೂಪದಲ್ಲಿ ಒಂದು ಕ್ವಿಜ್ ಕ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಅದರದ್ದು ಕೂಡ ನೀವು ಯೂಸನ್ನು ತೊಗೋಬೋದು ಓಕೆ ಸೊ ಇದಿಷ್ಟು ಏನು ಅಂತಂದರೆ ಈ ಒಂದು ಎಲ್ಲ ಮಾಹಿತಿ ಈ ಒಂದು ಕೋರ್ಸ್ನಲ್ಲಿ ಸಿಗುತ್ತೆ ಓಕೆ ಸೊ ಇದರ ಜೊತೆಗೆ ಒಂದು ಉದ್ದೇಶ ಇದೆ ಅಂತಂದ್ರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮ್ಮ ಮನೆ ಬಾಗಲಿಕನ್ನೇ ತಲುಪಿಸೋ ಒಂದು ಉದ್ದೇಶದಿಂದ ನಾವೊಂದು ಈ ಒಂದು ಟಾರ್ಗೆಟ್ ಪಿ ಎಸ್ ಐ ಅನ್ನು ಹಾಕ್ಕೊಂಡಿದ್ದೀವಿ ಸಾಕಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಲುಗಳು ಬರ್ತಾ ಇದ್ವಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಈ ಒಂದು ಟಾರ್ಗೆಟ್ ಪೇಯಾಸ ಅನ್ನೋದೊಂದು ಕಾರ್ಯಕ್ರಮವನ್ನು ನಾವು ನಿಮಗೆ ಹಾಕಿದ್ದೇವೆ ಸೊ ಇದ್ರದೊಂದು ಪ್ರಯೋಜನ ಪಡ್ಕೊಳ್ರಿ ಈ ಥರದೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮ್ಯುನಿಟಿ ಒಂದು ಸೆಕ್ಷನ್ನಲ್ಲಿ ಏನಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ ಮಾಹಿತಿಯನ್ನೆಲ್ಲ ಹಾಕಿದ್ದೇವೆ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಅದ್ರ ಜೊತೆಗೆ ಒಂದು ನಂಬರ್ ಇದೆ ಆ ನಂಬರಿನ ಮೂಲಕ ನೀವೇನಪ್ಪ ಅಂದ್ರೆ ಪೇ ಮಾಡುವಂಥ ಸೌಲಭ್ಯನೂ ಕೂಡ ನಾವು ಇಟ್ಟಿದ್ದೇವೆ ಆ ನಂಬರ್ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಫೋನ್ಪೇ ನಂಬರ್ ಅಂತಿದೆ ಸೊ ಅಲ್ಲಿ ಡಬಲ್ ನೈನ್ ತ್ರಿಬಲ್ ಜೀರೋ ಒನ್ ಏಯ್ಟ್ ಫೋರ್ ಜೀರೋ ಫೋರ್ ಈ ನಂಬರಿಗೆ ಏನು ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ನೀವು ಎನ್ಕ್ವರಿ ಮಾಡ್ಬೋದು ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೇಳ್ತಾರೆ ಸೊ ಅಲ್ಲಿ ಪೇಮೆಂಟ್ ಮೂಡ್ ಯಾವ ಥರ ಇರ್ಬೋದು ಯಾವ ಥರ ನಾವು ಅಲ್ಲಿ ಸೇರ್ಕೋಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ನಮಗೆ ಈ ಒಂದು ನಂಬರ್ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಓಕೆ ಸೊ ಇದಿಷ್ಟು ನಮ್ಮ ಒಂದು ಟಾರ್ಗೆಟ್ ಪಿ ಎಸ್ ಐ ಏನಿದೆ ಅದರದೊಂದು ಥೀಮ್ ಏನಿದೆ ಅಂತಂದರೆ ಇದಿಷ್ಟು ಮಾಹಿತಿ ಆಗುತ್ತೆ ನಿಮಗೆ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ನಲ್ಲಿ ಕೆಲವೊಂದು ಅನೇಕ ಕಾರ್ಯಕ್ರಮಗಳು ಅಪ್ಡೇಟು ಕೂಡ ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಹೇಳೋದಾದರೆ ನಿಮಗೆ ಓಕೆ ಸೊ ಇದು ಏನು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ನಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತಾರೆ ಸೊ ಇದು ನಿಮಗೆಲ್ಲ ಗೊತ್ತಿದೆ ಈ ಒಂದು ಇಷ್ಟು ಎಲ್ಲ ಮಾಹಿತಿಯನ್ನು ಒಂದು ತಿಂಗಳಲ್ಲಿ ನಾವು ಏನಪ್ಪ ಅಂದರೆ ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ ಬ್ರೀಫ್ ಕ್ಲಾಸಸ್ ಏನಿದೆ ಅಲ್ಲ ಏನು ಇಂಪಾರ್ಟೆಂಟ್ ಇದೆ ಈ ಒಂದು ಪಿ ಎಸ್ ಐಗೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಾದ್ರೆ ಸೊ ಇಲ್ಲಿ ನಿಮಗೆ ಏನು ಅಂತಂದರೆ ಹದಿನೈದು ನೂರುಗಳ ಅಂದರೆ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಂತಂದರೆ ಒಂದು ಫೋನ್ಪೇ ನಂಬರ್ ಇದೆ ಆ ಫೋನ್ಪೇ ಮುಖಾಂತರ ನೀವು ರಿಜಿಸ್ಟರ್ ಆಗೋದ್ರ ಮೂಲಕ ಏನಪ್ಪ ಅಂದರೆ ಜಾಯ್ನ್ ಆಗ್ಬೋದು ಈ ಒಂದು ಇದಕ್ಕೆ ಒಂದು ಚಾರ್ಜನ್ನು ನೋಡೋದಾದರೆ ನಿಮಗೊಂದು ಫೀಸು ಫೀಸ್ ನೋಡೋದಾದರೆ ಇಲ್ಲಿ ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ ಸೊ ನೀವು ಜಸ್ಟ್ ಏನಪ್ಪ ಅಂದರೆ ಡೈಲಿ ಒಂದು ಮಂತದ ಒಂದು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಡೈಲಿ ನೀವು ಐವತ್ತು ರೂಪಾಯನ್ನು ಇನ್ವೆಸ್ಟ್ ಮಾಡಿದರೆ ಸೊ ಐವತ್ತು ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದೆ ಡೈಲಿ ಅನ್ನೋದು ರೂಪಾಯಿ ಇನ್ವೆಸ್ಟ್ ಮಾಡೋದಾಗುತ್ತೆ ಸೊ ಇದು ಐವತ್ತು ರೂಪಾಯಲ್ಲಿ ನಿಮಗೆ ಸಂಪೂರ್ಣ ಒಂದು ಪಿ ಎಸ್ ಐದು ಒಂದು ಕೋರ್ಸು ಡೈಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒಂದು ತಿಂಗಳಿಗೆ ನಿಮಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದನ್ನು ನೀವು ಪೇ ಮಾಡೋದ್ರ ಮೂಲಕ ಈ ಒಂದು ಕೋರ್ಸ್ಗೆನ ಜಾಯ್ನ್ ಆಗ್ಬೋದು ನಾನು ಅಗಲೇ ಹೇಳಿದೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದೇನೋ ಆ ನಂಬರಿಗೆ ಕಾಲ್ ಮಾಡಿದರೆ ಸಂಪೂರ್ಣ ಮಾಹಿತಿ ಇರುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದೆಲ್ಲ ಅವರು ನಿಮಗೆ ಡಿಟೇಲ್ಸ್ ಹೇಳ್ತಾರೆ ಓಕೆ ಸೊ ಈ ಥರ ನಾವು ಒಂದು ಕೋರ್ಸ್ ಸ್ಟ್ರಕ್ಚರನ್ನು ಇದು ಮಾಡಿದ್ದೇವೆ ಇದ್ರ ಜೊತೆಗೆ ನಿಮಗೆ ಇನ್ನೊಂದೇನು ಹೇಳೋದಾದರೆ ಇಂಪಾರ್ಟೆಂಟು ಸೊ ನಮ್ಮ ಯೂಟ್ಯೂಬ್ನಲ್ಲಿ ಡೈಲಿ ಅಪ್ಡೇಟ್ಸ್ಗಳು ಕೆಲವೊಂದು ಲೈವ್ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ಸೊ ಅವನ್ನೂ ಕೂಡ ನೀವು ಯೂಸ್ ತಗೋಬೋದು ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಇದು ನಿರಂತರವಾಗಿ ಸಾಕ್ತಾ ಇದೆ ಸಾಯಂಕಾಲ ಐದರಿಂದ ಆರು ಗಂಟೆಗಳ ಕಾಲ ಇದಿರುತ್ತೆ ಅದರ ಜೊತೆಗೆ ಪ್ರಚಲಿತ ಘಟನೆಗಳು ಇನ್ನು ಕೂಡ ಪ್ರಚಲಿತ ಘಟನೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನಾವು ಎಂಟರಿಂದ ಎಂಟೂವರೆ ತನಕ ನಿಮಗೆ ಅಂದರೆ ಆ ದಿನದ ಏನು ನ್ಯೂಸ್ ಇದೆ ಆ ದಿನದಲ್ಲಿ ಏನು ಇಂಪಾರ್ಟೆಂಟು ಏನು ಪ್ರಚಲಿತ ಘಟನೆ ಅಲ್ಲ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಕೇಳ್ಬೋದು ಆ ದಿನದ ಮೇಲೆ ಸೊ ಸಾಕಷ್ಟು ಈಗ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಇನ್ನು ಮೂಲ ಇನ್ನು ಮೂಲಕ ಏನಂತಂದರೆ ನಿಮಗೆ ಈ ಪ್ರಚಲಿತ ಘಟನೆಗಳದು ಆ ಡೆಲಿ ಆ ಡೆಲಿದೇನೇ ಬರುತ್ತೆ ಅನ್ನೋದನ್ನು ಸೊ ನಾವು ಎಂಟರಿಂದ ಎಂಟೂವರೆಗೆ ನೇರ ನಿಮಗೆ ಲೈವ್ ಕಾರ್ಯಕ್ರಮ ಇರುತ್ತೆ ಸೊ ಅದ್ರ ಜೊತೆ ಹಾಗೆ ಯಾರೆಲ್ಲ ಈ ಯು ಪಿ ಎಸ್ ಸಿಗಾಗಿರ್ಬೋದು ಬ್ಯಾಂಕಿಗಾಗಿರ್ಬೋದು ಆಮೇಲೆ ಎಸ್ ಎಸ್ ಸಿ ಆರ್ ಆರ್ ಬಿ ಸೊ ಆ ಒಂದು ನಿಟ್ಟಿನಲ್ಲಿ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಅವ್ರಿಗೂ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ನಾವು ಇಂಗ್ಲೀಷ್ನಲ್ಲೂ ಕೂಡ ಈ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಾ ಇದ್ದೇವೆ ಅದು ಕೂಡ ಎಂಟು ಮೂವತ್ತರಿಂದ ಒಂಬತ್ತರ ತನಕ ಇರುತ್ತೆ ಡೈಲಿ ನೀವು ಏನಂದರೆ ಈ ಕ್ಲಾಸ್ಗಳನ್ನು ನೋಡ್ಕೋಬೋದು ಓಕೆ ಅದರ ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಒಂದು ದೃಷ್ಟಿಯಿಂದ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಎಮ್ ಸಿ ಕ್ಯೂ ಸಿರೀಸನ್ನು ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಕೂಡ ಲೈವ್ ಇರುತ್ತೆ ನಿಮಗೆ ಲೈವ್ ಕಾರ್ಯಕ್ರಮಗಳು ಇರುತ್ತವೆ ಸೊ ಅಲ್ಲಿ ಪ್ರತಿ ವಿಷಯದಲ್ಲಿ ಈಗ ಇತಿಹಾಸದ ವಿಷಯ ಇತಿಹಾಸ ವಿಷಯವನ್ನು ಬೋಧಿಸುವಂತ ಶಿಕ್ಷಕರು ನಿಮಗೆ ಡೈಲಿ ಏನಂತಂದ್ರೆ ಒಂದು ಅಂಟೋಗಿ ಆ ಇತಿಹಾಸ ಮೇಲೆ ಬರುವಂಥ ಪ್ರಶ್ನೆಗಳು ಆಧುನಿಕ ಭಾರತದ ಇತಿಹಾಸದಲ್ಲಿ ಯಾವ ಒಂದು ಚಾಪ್ಟರ್ ಮೇಲೆ ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಸೊ ಆ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ನಿಮಗೆ ಡಿಸ್ಕಷನ್ ಮಾಡ್ತಾರೆ ನೀವು ಕೂಡ ಅದರೊಳಗೆ ಇನ್ವಾಲ್ವ್ ಆಗ್ತೀರಾ ಸೊ ಅಲ್ಲಿ ಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಬರ್ರಿ ಅಕಸ್ಮಾತ್ ಆಗಲಿಲ್ಲ ಅಂತ ಇದೇ ಆನ್ಸರ್ ಅನ್ನು ಹೇಳ್ತಾರೆ ಅದ್ರ ಜೊತೆಗೆ ಆನ್ಸರ್ ಅದೇ ಯಾಕೋ ಅನ್ನೋದನ್ನು ಗೆಸ್ ಮಾಡಿಕೊಡ್ರಿ ಸೊ ಇದೊಂದು ಏನಂತಂದರೆ ನೀವು ಓದಿರ್ತೀರಾ ಆ ಓದಿದದ ಎಷ್ಟು ಇವಾಗ ನೋಡಿ ಇವತ್ತು ನೀವು ಸ್ಟಡಿ ಮಾಡಿದ್ರಿ ಇಷ್ಟ್ರಿ ಸೊ ಅದು ಕ್ಲಾಸ್ ಸ್ಟಾರ್ಟ್ ಆದಾಗ ಅದಕ್ಕೆ ಜಾಯಿನ್ ಆದರೆ ನೀವು ನಿಮ್ಮನ್ನು ನೀವು ಪರೀಕ್ಷೆಬೋದು ಮತ್ತು ಹೊಸ ಹೊಸ ಮಾಹಿತಿಗಳು ನಿಮಗೆ ಸಿಕ್ಕುವಂತೆ ಹೋಗ್ತವೆ ಸೊ ಅದಕ್ಕಾಗಿ ಎಮ್ ಸಿ ಕ್ಯೂ ಇದೂ ಕೂಡ ನಿಮಗೆ ಆರು ಮೂವತ್ತರಿಂದ ನಿರಂತರವಾಗಿ ಇಲ್ಲಿ ಒಂದು ಅಥವಾ ಎರಡು ಸಬ್ಜೆಕ್ಟದು ಏನಪ್ಪ ಅಂದರೆ ನಿರಂತರವಾಗಿ ಕ್ಲಾಸಸ್ ಇರ್ತವೆ ಆರು ಮೂವತ್ತರಿಂದ ಎಂಟು ಗಂಟೆಗಳ ಕಾಲವರೆಗೆ ನೀವು ಈ ಒಂದು ಕ್ಲಾಸಸ್ಸನ್ನು ಅಟೆಂಡ್ ಆಗ್ಬೋದು ಸೊ ನಿರಂತರವಾಗಿ ನಾವು ಲೈವ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ ಈಗ ಬದಲಾದ ಸಮಯದಲ್ಲಿ ನಿಮಗೆ ಪ್ರಚಲಿತ ಘಟನೆಗಳು ಕನ್ನಡದಲ್ಲಿ ಸೊ ಮಾಹಿತಿಯನ್ನು ಪಡಿಬೋದು ಎಂಟರಿಂದ ಎಂಟು ಮೂವತ್ತು ಇನ್ನು ಇಂಗ್ಲೀಷ್ ವರ್ಷನ್ ಬೇಕಾಗಿದ್ದರೆ ಇಂಗ್ಲೀಷ್ನಲ್ಲಿಯೂ ಕೂಡ ನೀವು ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಗಳವರೆಗೆ ಕೇಳ್ಬೋದು ಮತ್ತು ನೀವು ಎಲ್ಲ ಸಬ್ಜೆಕ್ಟ್ಗಳ ಒಂದು ಎಮ್ ಸಿ ಕ್ಯೂ ಅಟೆಂಡನ್ನು ಕೂಡ ಆಗ್ಬೋದು ಕ್ಲಾಸಸ್ಗಳನ್ನು ಆರು ಮೂವತ್ತರಿಂದ ಎಂಟು ಗಂಟೆಗಳವರೆಗೆ ಸೊ ಅದ್ರ ಜೊತೆಗೆ ಇನ್ನಷ್ಟು ವಿಡಿಯೋಗಳು ಈಗ ಒಂದು ದಿನದ ವಿಶೇಷತೆ ಆಗಿರ್ಬೋದು ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಸಣ್ಣ ಸಣ್ಣ ಕ್ಲಿಪ್ಗಳನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದು ಏನಪ್ಪ ಅಂದ್ರೆ ಶಾರ್ಟ್ ಇಂಪಾರ್ಟೆಂಟ್ ಏನು ಕರೆಂಟ್ ಅಫೇರ್ಸ್ ವಿಡಿಯೋಸ್ ಅಂತೇಳಿ ನಾವು ಒಂದು ಸಿರೀಸ್ ಮಾಡ್ತಾ ಇದ್ದೇವೆ ಸೊ ಆ ಒಂದು ದಿನದ ವಿಶೇಷತೆ ಇತ್ತಲ್ಲ ಅದನ್ನ ಏನಪ್ಪ ಅನ್ನೋ ಒಂದು ಮಾಹಿತಿಯನ್ನು ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ ಅದ್ರ ಜೊತೆಗೆ ಕ್ವಶನ್ ಪೇಪರ್ ಅನಲೈಸಿಸಸ್ ಕೂಡ ಅಂದರೆ ಎಮ್ ಸಿ ಕ್ಯೂ ಅಂತ ಹೇಳಿದೆಲ್ಲ ಆಗಲೇ ಸೊ ಅದೇ ಥರ ನಿಮಗೆ ಇದೆ ಸೊ ಇದಿಷ್ಟು ನಮ್ಮ ಯೂಟ್ಯೂಬ್ನ ಡೈಲಿ ಅಪ್ಡೇಟ್ಸ್ ಇದೆ ಮತ್ತು ನಿರಂತರವಾದ ಒಂದು ವಿಡಿಯೋಸ್ಗಳಿಗಾಗಿ ಮತ್ತು ನಿರಂತರವಾದ ಒಂದು ಮಾಹಿತಿಗಾಗಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತು ಭೇಟಿಯಾಗೋಣ ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್ ಓಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು